I just can't let you go. Lord knows that I've tried to. You said I was the only one. No one likes being lied to. You made this mess. Nadi. ಡೀಪ್ ಎಲ್ಲ ಇಟ್ಟಾಯಿತು. ನಾನು ನಿಮಗೆ ತೋರಿಸಲಿಲ್ಲ ನಿನ್ನೆ. ಗಾಡಿಗೆ ಪೂಜೆ ಆಯಿತು. ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಆಫ್ ನಯನ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಲಾಸ್ಟ್ ಡೇ ದೀಪಾವಳಿ. ಹಾಗೆ ನಾನು ದೀಪ ಏನಿದೆ ನೋಡಿ, ನಿನ್ನೆ ಎಲ್ಲ ಇಲ್ಲಿ ಇಟ್ಟಿದ್ವಲ್ಲ ಅದಕ್ಕೆಲ್ಲ ಇರುವೆ ಬಂದಿತ್ತು. ಇವರು ಇರುವೆ ಹುಡಿ ಏನಿದ್ದಾರೆ ನೋಡಿ, ಇರುವೆ ಹುಡಿ ಏನಿದೆ ನೋಡಿ ಅದು ಹಾಕಿದರು. ಹಾಗೆ ಇವಾಗ ನಾನೇನು ಮಾಡಿದೆ, ಅದನ್ನ ಒಂದು ಬಾಲ್ದಿಯಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಬಿಸಿಲಲ್ಲಿ ಇಡೋಣ, ಮತ್ತು ಸಂಜೆಗೆ ಸರಿಯಾಗಿ ಯೂಸ್ ಮಾಡೋಕ್ಕಾಗ್ತದೆ ಅಂತ ಹೇಳಿಬಿಟ್ಟು ಮೇಲಕ್ಕೆ ಬಂದೆ. ಹಾಗೆ ಇವರು ಹೋದದ್ದು ತುಂಬ ಲೇಟು, ಇವತ್ತು ಎದ್ದಿದ್ದೆ ಇವರು ತುಂಬ ಲೇಟು, ಹಾಗಾಗಿ ಹೋಗೋದು ಕೂಡ ತುಂಬ ಲೇಟ್ ಆಯಿತು. ಗಾಡಿ ಪೂಜೆ ಎಲ್ಲ ಮಾಡಿ ಬಂದರು. ಓಹೋ ಹೋ, ನಾನು ಇವಾಗ ನೋಡ್ತಿದ್ರೆ ಕೆಳಗೆ ಬೀಳ್ತಾ ಇತ್ತು, ಅದಕ್ಕೋಸ್ಕರ ಇಡ್ತಾ ಇದ್ದೀನಿ. ನಂದು ಅಣ್ಣ ಆಯಿತು, ಪದಾರ್ಥ ಕೂಡ ಆಯಿತು. ನಾನು ಇವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಇವ್ರು ಕೊಡ್ತಾರೆ ಅಂತ. ಇವರು ಬಂದರು, ಇನ್ನು ಊಟ ಮಾಡೋದು. ಊಟ ನಾವು ಈ ಕಡೆ ಕ್ಲೀನ್ ಮಾಡಿದರೆ ಎಷ್ಟು ಚೆಂದ ಕಾಣ್ತದೆ ನೋಡಿ. ನಾನು ಇವಾಗ ಇವರಲ್ಲಿ ಏನು ಪ್ಲ್ಯಾನ್ ನಿನ್ನೆ ಏನು ಹೇಳ್ತಾ ಇದೆ ಅಂತಂದರೆ, ಅಲ್ಲಿ ಎರಡು ಕಲ್ಲು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇನ್ನೊಂದು ಕಲ್ಲಿದೆ, ಅದನ್ನು ಎರಡನ್ನು ಅಲ್ಲಿ ಜೋಡಿಸಿ ಹಾಕಿದರೆ ನಮಗೆ ಕೂತ್ಕೊಳ್ಳೋದಕ್ಕಾಗುತ್ತಲ್ವ, ಹಾಗೆ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ಆ್ಯಂಡ್ ಅಕ್ಕ ಕೊಟ್ಟ ಗಿಡ ನಾನು ಅಲ್ಲಿ ಎಲ್ಲಿದೆ ನೋಡಿ. ಓ, ಕಾಣ್ತಾ ಇದೆಯಾ ನಿಮಗೆ? ಈ ಬಿಸಿಲಲ್ಲಿ ಗೊತ್ತೇ ಆಗೋದಿಲ್ಲ ನೋಡಿ ಆ ಬಾಟ್ಲಲ್ಲಿ. ನೋಡಬೇಕು ಅದಕ್ಕೆ, ಇವಾಗ ಬಿಸಿಲು ಬೀಳ್ತದೆ ಏನೋ ಗೊತ್ತಿಲ್ಲ, ನೋಡೋಣ. ಈ ಒಳಗೆ ಹೋಗ್ತೀನಿ, ಇವರು ಏನು ತಂದರು, ಏನಾದರೂ ತಂದಿದ್ದಾರೆ ನೋಡೋಣ. ಬಿಕಾಸ್ ಹೊರಗಡೆ ಹೋದರೆ ಏನಾದರೂ ತರ್ತಾರೆ. ಇವಾಗ ಇದರದ್ದು ನಾವು ಸೋಡಾ ಸರ್ಬತ್ ಮಾಡಬೇಕು ಅಂತ ಇದ್ದೀವಿ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ಇವಾಗ ಸೋಡಾ ಸರ್ಬತ್ ಮಾಡ್ತಾ ಇದ್ದೀವಿ. ಲಿಂಬೆ ಹುಳಿನ ಹಿಂಡಿ ಹಾಕಿದ್ದೀವಿ, ಆಮೇಲೆ ಇದಕ್ಕೆ ಸಕ್ಕರೆ, ಆಮೇಲೆ ಐಸ್ ಕ್ಯೂಬ್ನ ಹಾಕ್ತಾ ಇದ್ದೀವಿ ನನ್ನ ಹಸ್ಬೆಂಡ್ಗೆ, ಆಮೇಲೆ ನನ್ನ ಮಗಳಿಗೆ. ಸೋಡಾ ಸರ್ಬತ್ ಅಂದರೆ ತುಂಬಾ ಇಷ್ಟ, ತುಂಬ ತುಂಬ ತುಂಬಾ ಇಷ್ಟ, ತುಂಬ ಫೇವ್ರೇಟ್ ಅವರಿಗೆ. ಹಾಗಾಗಿ ಮನೆಯಲ್ಲೇ ತೊಗೊಂಡು ಮಾಡ್ತಾರೆ, ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಹಸ್ಬೆಂಡ್. ಆಮೇಲೆ ಇದಕ್ಕೆ ಇವಾಗ ಸೋಡಾ ಸರ್ಬತ್ ಏನಿದೆ ನೋಡಿ, ಸೋಡಾ ಏನಿದೆ ನೋಡಿ, ಸಾರಿ, ಸೋಡಾನ ಇವಾಗ ಹಾಕ್ತಾ ಇದ್ದೀವಿ. ಇದಾದ ಮೇಲೆ ಇವಾಗ ನಿಶಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ನೋಡೋಣ. ಇವಾಗ ನಾನು ಇದನ್ನು ನಿಶಳಿಗೆ ತಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನೋಡಿ, ನಿನಗೆ ಜ್ಯೂಸ್ ಮೊದಲು ಹೇರ್ ಬ್ಯಾಂಡ್ ಹಾಕು, ಹೇರ್ ಬ್ಯಾಂಡ್ ಹಾಕು ಈಗ. ಕಟ್ ಮಾಡ್ತಾ ಇದ್ದಾರೆ ಅವರು ಮರ.
ಉದ್ದಿನ ದೋಸೆ ಮಾಡೋದಕ್ಕೆ ನಾನು ಉದ್ದಿನ ಬೇಳೆ ನೀರಲ್ಲಿ ಹಾಕಿಟ್ಟಿದ್ದೀನಿ, ಆಮೇಲೆ ಬೆಳ್ತಿಗೆ ಅಕ್ಕಿ ಏನಿದೆ ನೋಡಿ ಅದನ್ನು ಕೂಡ ನೀರಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದನ್ನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ತುಂಬಾ ಹೊತ್ತಾಗಿತ್ತು, ದೀಪ ಎಲ್ಲ ಇಡೋದಿತ್ತಲ್ವ. ಸೊ ಈ ಕ್ಯಾಮ್ರಾನ ಹಾಕಿ ಈ ಕಡೆ ತೊಗೊಂಡು ಹೋಗೋ ತುಂಬ ಕಷ್ಟ. ಫ್ರೆಂಡ್ಸ್, ಇವಾಗ ಗಂಟೆ 7:20 7:20 7:20 ಆಗಿರ್ಬೋದು, ಏನೋ ಬಹುಶಃ 7:07. ಇವಾಗ ನಾನು ಇವರಿಗೆ ದೋಸೆ ಮಾಡಿ ಕೊಡಲೇಬೇಕಂತೆ, ಕೊಡಲೇಬೇಕು ನನಗೆ, ಇವಾಗಲೇ ಬೇಕು ದೋಸೆ ಅಂತ. ನಾನಂದೆ ನಾಳೆ ಬೆಳಿಗ್ಗೆ ಮಾಡಿ ಕೊಡ್ತೇನೆ ಅಂತ. ಬೇಡ ಬೇಡ, ಹಬ್ಬದ ದಿವಸ ದೋಸೆ ಮಾಡಿ ನನಗೆ ಕೊಡಲೇಬೇಕು, ಈಗ ನೀನು ಮಾಡಿಕೊಡು ಅಂತ. ಹಾಗಾಗಿ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ, ಉದ್ದಿನ ದೋಸೆ. ಇವರಿಗೆ ಉದ್ದಿನ ದೋಸೆ ತುಂಬ ಇಷ್ಟ, ಹಾಗಾಗಿ ಉದ್ದಿನ ದೋಸೆ ಅದರ ಜೊತೆ ಬಟಾಟೆ ಮತ್ತು ಬಟಾಣಿ, ಒನ್ ಆಫ್ ಮೈ ಫೇವ್ರೆಟ್. ಎಲ್ರಿಗೂ ತುಂಬ ಫೇವ್ರೆಟ್ ಇರುತ್ತೆ ಅಲ್ವ. ಸೊ ನಿಶಾ ಏನಿದ್ದಾಳೆ ನೋಡಿ, ಟಿ ವಿ ಇಟ್ಟು ಹೊರಗೆ ಹೋಗಿದ್ದಾಳೆ. ಏನಕ್ಕೆ ಅಂತಂದರೆ ಮತ್ತೆ ನಾನು ಆಫ್ ಮಾಡಿದರೆ ಅಂತ ಹೇಳಿಬಿಟ್ಟು, ಬಟ್ ನಾನು ಇವಾಗ ಆಫ್ ಮಾಡ್ತೀನಿ. ಎಲ್ಲ ಕಡೆ ದೀಪ ಎಲ್ಲ ಇಟ್ಟಾಯಿತು, ಆ್ಯಂಡ್ ನಾವು ಮಾತ್ರ ಬಾಕಿ ದೀಪ ಇಡೋದು. ಇವರು ಇವಾಗ ಸ್ನಾನ ಮಾಡೋಕ್ಕೆ ಹೋದರು, ಒರೆಸಿ ಎಲ್ಲ ಆಯಿತು ನನಗೆ. ಇವತ್ತು ಲಾಸ್ಟ್ ಅಲ್ಲ ಇವತ್ತು ಲಾಸ್ಟ್ ದೀಪಾವಳಿ. ಇವಾಗ ನಾನು ಬೇಗ ಇದು ರೆಡಿ ಮಾಡಿ, 2 hours ಆದರೂ ಅದು ಏನೋ ದೋಸೆ ಮಾಡೋದಕ್ಕಿಂತ ಮುಂಚೆ 2 hours ಆದರೂ ಅದನ್ನ ಹಾಗೆ ಬಿಡಬೇಕು. ಅದಕ್ಕೋಸ್ಕರ ನಾನು ಇವಾಗ ಬೇಗ ಬೇಗ ಇದನ್ನು ಪ್ರಿಪೇರ್ ಮಾಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ನಾನು ನಿಶಾನ ಅಪ್ಪನಲ್ಲಿ ಹೇಳಿದರೆ ಎಲ್ಲ ಕಡೆ ಇಡೀ ದೀಪ ಅಂತ, ಬಟ್ ಅವ್ರು ಇಷ್ಟೇ ಇಟ್ಟಿದ್ದಾರೆ. ಇದಾದ ನಂತರ ಪೂಜೆ ಶುರು ಆಗುತ್ತೇನೋ, ಇವತ್ತು ಆಯುಧ ಪೂಜೆ ಅಲ್ವಾ, ಹಾಗೆ ಫ್ರಿಡ್ಜ್ ಇರಬಹುದು, ಕೆಲವೊಂದು ಕಬ್ಬಿಣದ ಏನಿದೆ ನೋಡಿ ಅದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದೀವಿ, ಲೈಕ್ ಕತ್ತಿ ಕತ್ತರಿ. ಆಮೇಲೆ ಮದ್ಯದ ಏನಿದೆ ನೋಡಿ, ಅದು ಪಿಸ್ತೂಲ್ ಅಲ್ಲ, ಅದು ಗರಗಸ. ಓಕೆ, ನಾನು ಮೊದಲು ಇವ್ರು ತರಬೇಕಾದ್ರೆ ನಾನು ಏನು ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಬೇಕಾದ್ರೆ ಮತ್ತೆ ಅದು ಗರಗಸ, ನಾನು ಪಿಸ್ತೂಲ್ ಅಂತ ಅಂದ್ಕೊಂಡಿದ್ದೆ. ಇವಾಗ ಟಿ ವಿ ಇರಬಹುದು, ಆಮೇಲೆ ನಮ್ಮ ಟಿ ವಿ ಏನು ಹೊಸತ್ತಲ್ವಾ, ಸೊ ಹಾಗಾಗಿ. ಆ್ಯಂಡ್ ನಿಶಾಳ ಎಲ್ಲ ಗಾಡಿಗಳಿಗೆ ಪೂಜೆ ನಡೀತಾ ಇದೆ. ಓಕೆ, ನಿಶಾಳಲ್ಲಿ 3 ಗಾಡಿ ಇದೆ. ಇವಾಗ ಇಲ್ಲಿ ನಿಶಾ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಈ ರಂಗೋಲಿ ಇವತ್ತಿಗಾಗುತ್ತಾ ನಾಳೆಗಾಗುತ್ತಾ ಅಂತ ಗೊತ್ತಿಲ್ಲ, ಬಟ್ ಬಿಡಿಸ್ತಾ ಇದ್ದಾಳೆ. ಇದು ಗುರುವಾರದ್ದು ವಿಡಿಯೋ ಕ್ಲಿಪ್. ನಿಶಾಳ ಸ್ಕೂಲಲ್ಲಿ ದೀಪಾವಳಿ ಆಚರಣೆ ಮಾಡ್ತೀವಿ, ಸೊ ದೀಪ ಆಮೇಲೆ ಹೂ ಆಮೇಲೆ ಕಲರ್ ಡ್ರೆಸ್ ಇರಲಿ ಅಂತ ಹೇಳಿದರು. ಹಾಗಾಗಿ ಟ್ರೆಡಿಷ್ನಲ್ ಡ್ರೆಸ್ ಹೇಳಿದರು, ಇವಳಲ್ಲಿ ಈ ಡ್ರೆಸ್ ಇತ್ತು, ಹಾಗೆ ಇದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಮ್ಮ ಅಂತಂದರು, ಸ್ವಲ್ಪ ಏನೋ ಮಕ್ಕಳು ಹಾಗೆ ಅಲ್ವಾ, ಮಕ್ಕಳ ಮೂಡ್ ಹೇಳೋಕ್ಕಾಗೋದಿಲ್ಲ. ಹಾಗೆ ನೆಂಟರು ನೋಡಿ ನಮ್ಮ ಮನೆಗೆ, ಕರೆದಿದ್ದರೂ ಬರ್ತಾರೆ, ಅಷ್ಟು ನೆಂಟರು ಬಂದಿದ್ದಾರೆ. ಸೊ ಒಂದು ಮರ ಇದೆ, ಅದರಿಂದ ಈ ಹುಳಗಳು ಏನಿದೆ ನೋಡಿ ಒಂದೊಂದಾಗಿ ಬೀಳ್ತಾ ಇದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯ ಮುಂದೆ ಎಷ್ಟೊಂದು ರಾಶಿ ಮಾಡಿ ಹಾಕಿದ್ದಾರೆ. ಪಾಪ ನನ್ನ ಹಸ್ಬೆಂಡ್ ಒಬ್ಬರೇ ಇದನ್ನು ಮಾಡಿರೋದು, ನಾನು ಒಳಗಡೆ ಕೆಲಸ ಮಾಡ್ತಾ ಇದ್ದೆ. ಸೊ ಅವರು ಹೊರಗಡೆ, ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು, ಬೇರೆ ಯಾರೂ ಬರೋದಿಲ್ಲ, ಅದಂತೂ ಹೌದು. ಬಟ್ ಈ ಹುಲ್ಲು ಏನಿದೆ ನೋಡಿ, ಇದನ್ನು ತೆಗೆದ್ರೂ ಕಷ್ಟ, ತೆಗೆಯದಿದ್ದರೂ ಕಷ್ಟ ಅಂಥ ಪರಿಸ್ಥಿತಿ. ಓಕೆ, ನಾನೇನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗದೇ ಇರಬಹುದು. ಒಂದು ದಿವಸ ನಾನು ನಿಮಗೆ ಎಲ್ಲ ವಿವರವಾಗಿ ಹೇಳಬೇಕು ಅಂತ ಇದ್ದೀನಿ. ಸೊ ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಇವಾಗ ಈ ಹುಲ್ಲು ಏನಿದೆ ನೋಡಿ, ಒಂದು ದಿವಸದಲ್ಲಿ ನಮ್ಮ ಮನೆಯ ಮುಂದುಗಡೆ ಇರುವ ಎಲ್ಲ ಹುಲ್ಲನ್ನು ಹಾಕಿದರೆ ತುಂಬ ದೊಡ್ಡ ರಾಶಿಯ ಗುಡ್ಡನೇ ಆಗಬಹುದು. ಇವಾಗ ಇಲ್ಲಿ ನೋಡಿ ಎಲ್ಲ ತೆಗಿತಾ ಇದ್ದರೆ ಏನು ಮಾಡೋದು, ಒಬ್ಬರೇ ಮಾಡಬೇಕು. ನಾನು ಕೆಲವೊಮ್ಮೆ ಹೆಲ್ಪ್ ಮಾಡ್ತೀನಿ. ಮಿಷಿನಲ್ಲಿ ಮಾಡಿದರೆ ಏನಾಗುತ್ತೆ ಅಂತಂದರೆ, ಅದು 1-2 ದಿವಸಕ್ಕೆ ಮಾತ್ರ, ಆಮೇಲೆ ಹತ್ರ ಹಾಗೆಯೇ ಹುಲ್ಲು ಏನಾಗುತ್ತೆ ಬೆಳೆಯುತ್ತೆ. ಓಕೆ, ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನಗೆ ಇಲ್ಲಿ ಏನೋ ಒಂದಾಗಿದೆ, ಚೆಕ್. ಅವಳನ್ನ ಇವತ್ತು ಹೋಗಿ ಅವಳ ತಂದೆ ತಕೊಂಡು ಬಂದರು, ಕರ್ಕೊಂಡು ಬಂದರು. ಹಾಗೆ ಅವಳು ಇವಾಗ ತುಂಬ ಖುಷಿ ಆಗ್ತಾ ಇದೆ. ಪ್ರೋಗ್ರಾಮ್ ಇತ್ತಂತೆ, ಪಟಾಕಿ ಎಲ್ಲ ಇತ್ತಂತೆ ಸ್ಕೂಲಲ್ಲಿ. ಹಾಗೆ ನನ್ನ ಬಟ್ಟೆ ಎಷ್ಟಿದೆ ಅಂತಂದರೆ, ನಾನು ನಿಮಗೆ ತೋರಿಸಿದರೆ ನೀವು ತಲೆ ತಿಗ್ಗಿ ಬೀಳುವರು, ಅಷ್ಟು ಬಟ್ಟೆ ಇದೆ. ಆ್ಯಕ್ಚುಲಿ ಇವಾಗ ಅದನ್ನೆಲ್ಲೆತ್ತಿ ತೊಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದೆ. ನನ್ನ ಹಸ್ಬೆಂಡ್ ಟೀ ಮಾಡ್ತಾ ಇದ್ದಾರೆ. ದೀಪಾವಳಿ ಮುಗೀತು, ದೀಪಾವಳಿ ನಿನ್ನೆಗೆ ಬಂದಿತ್ತು, ಮುಗೀತು. ಇಲ್ಲಿ ತನಕ ದೀಪಾವಳಿ ದೀಪಾವಳಿ ಅಂತ ಹೇಳ್ತಾ ಇದ್ವಿ. ದೀಪಾವಳಿ ಹಾಗೆ ಮಾಡಬೇಕು, ದೀಪಾವಳಿ ಹೀಗೆ ಮಾಡಬೇಕು, ಫೈನಲ್ ದೀಪಾವಳಿ ಮುಗೀತು. ಇನ್ನು ನೆಕ್ಸ್ಟ್ ತುಳಸಿ ಪೂಜೆ ಇದೆ, ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. ನೋಡೋಣ, ಪೇಂಟ್ ಎಲ್ಲ ತರಬೇಕು ಈಗನೇ, ಬ್ರಷ್ ಎಲ್ಲ ರೆಡಿ
ನಿನ್ನೆ ಕಟ್ಟಿಗೆ ಇವರು ಕಟ್ ಮಾಡ್ತಾ ಇದ್ರಲ್ವಾ, ಸೊ ಅದರಲ್ಲಿ ಇಷ್ಟು ಆಗಿದೆ. ಆ್ಯಂಡ್ ಒಂದ್ಸಲ ನಾನು ಸರೌಂಡಿಂಗ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ. ಆ್ಯಂಡ್ ಇಲ್ಲಿ ಆ ಕಡೆ ಇತ್ತು, ಇದಕ್ಕೆ ಇವಾಗ ನನಗೆ ನೀರು ಹಾಕಬೇಕು. ಇದಕ್ಕೆ ಅಕ್ಕ ಹೇಳಿದಾಳೆ ಎರಡು ಹೊತ್ತು ನೀರು ಹಾಕಬೇಕು ಅಂತ. ಬೆಳಗ್ಗೆ ಹಾಕಿದ್ದೀನಿ, ಇವಾಗ ಇನ್ನು ಹಾಕಬೇಕಷ್ಟೇ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಪ್ಲೇಸ್. ಸೊ ಹಾಗೆ ಇವರು ಆವಾಗ ನಾನು ನಿಮ್ಗೆ ತೋರಿಸಿದ್ದೀನಲ್ವ, ಇವರು ಇಬ್ಬರನ್ನ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಆವಾಗ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿದ್ರಲ್ವ, ಸೊ ಫುಲ್ ಕ್ಲೀನ್ ಮಾಡಿದರೆ ಒಂದು ಮೂಟೆನೇ ಆಗ್ಬೋದು. ಆ್ಯಂಡ್ ನಮ್ಮ ಕಿಯೋ ಇಲ್ಲಿದ್ದಾನೆ, ಕಿಯಾ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಎಂಡ್ ಮಾಡಲಿಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ, ಹಾಗೆ ಫೈನಲಿ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅಲ್ದನಗಟ್ಟೆ ಕೇರ್ ಬಾಯ್, ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಬಾಯ್ ಬಾಯ್. Lord knows that I've tried to. You said I was the only one. No one likes being like